ಕಾಟೇರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟಿಸಿದ ಕಾಟೇರ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದೆ ಭಾರಿ ಕುತೂಹಲ ಮೂಡಿಸಿದ್ದ ಕಾಟೇರ ದರ್ಬಾರ್ ನಿನ್ನೆ ಮಧ್ಯರಾತ್ರಿಯಿಂದಲೇ ಶುರುವಾಗಿದೆ ಈ ಸಿನಿಮಾ ಒಂದೇ ದಿನಕ್ಕೆ ಕೋಟಿ ಕೋಟಿ ರೂಪಾಯಿ ಗಳಿಸಿದೆ ಕಾಟೇರ ಸಿನಿಮಾದ ಮೊದಲ ದಿನದ ಗಳಿಕೆ ಹತ್ತೊಂಬತ್ತು ಏಳು ಒಂಬತ್ತು ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಕಾಟೇರ ಸಿನಿಮಾದ ಒಟ್ಟು ಸಂದೇಶ ರಾಷ್ಟ್ರಕವಿ ಕುವೆಂಪು ಅವರ ಆಶಯಗಳಿಗೆ ಹತ್ತಿರವಾಗಿದೆ ಭೂ ಸುಧಾರಣಾ ಕಾಯ್ದೆಯನ್ನ ಎಳೆಯಾಗಿಟ್ಟುಕೊಂಡು ದಬ್ಬಾಳಿಕೆ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ವಿರುದ್ಧ ಹೆಣೆದ ಕಾಟೇರ ಚಿತ್ರದ ಕತೆ ಮನಸ್ಸಿಗೆ ಹತ್ತಿರವಾಗುತ್ತದೆ ಇಷ್ಟವಾಗುತ್ತದೆ ಆದರೆ ಚಿತ್ರಕಥೆಯು ಮಾಸ್ ಎಂಬ ಮಾನದಂಡಕ್ಕೆ ಕಟ್ಟು ಬಿದ್ದಾಗ ಒಂದು ಹಂತದಲ್ಲಿ ಹೊಡೆದಾಟ ಸಾಕಿನಿಸಿಬಿಡುತ್ತದೆ ತರುಣ್ ದರ್ಶನ್ ಕಾಂಬಿನೇಷನ್ ಹಿಂದೆ ರಾಬರ್ಟ್ ಸಿನಿಮಾ ತೆರೆ ಕಂಡಿತ್ತು ಇದಕ್ಕೆ ಹೋಲಿಸಿದರೆ ಕಾಟೇರ ಭಿನ್ನ ಪ್ರಯೋಗ ಹಲವು ವಿಷಯಗಳ ಸಾರ ಇಲ್ಲಿದೆ ನೆಲದ ಕಥೆಯಾಗಿರುವ ಕಾರಣ ದರ್ಶನ್ ಪಾತ್ರದ ಅಭಿನಯ ಗಮನಾರ್ಹವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರಲ್ಲಿ ನಡೆಯುವ ಕತೆ ಹೊತ್ತಿರುವ ಕಾಟೇರ ರಿವರ್ಸ್ ಸ್ಕ್ರೀನ್ ಪ್ಲೇಯಲ್ಲಿ ಸಾಗುತ್ತದೆ ಹೊಸ ನಲ್ಲಿ ದರ್ಶನ್ ತೆರೆ ಪ್ರವೇಶಿಸುತ್ತಾರೆ ಇದು ಸಿನಿಮಾಗೆ ಭದ್ರ ಅಡಿಪಾಯ ಹಾಕುತ್ತದೆ ಭೀಮನಹಳ್ಳಿ ಮತ್ತು ಮಲ್ಲನಕೆರೆ ಎಂಬ ಎರಡು ಊರುಗಳು ಭೀಮನಹಳ್ಳಿಯಲ್ಲಿ ಕುರುಮೆ ಇಟ್ಟಿರುವ ಕಾಟೇರ ಅಂದರೆ ದರ್ಶನ್ ಕಟ್ಟುಮಸ್ತಾದ ಯುವಕ ಅಕ್ಕನ ಮೆಚ್ಚಿನ ತಮ್ಮ ಶಾನುಭೋಗರ ಮಗಳು ಪ್ರಭಾವತಿಗೆ ಅಂದರೆ ಆರಾಧನಾ ಅವರೆಂದರೆ ಇಷ್ಟ ಆ ಎರಡೂ ಊರಿನಲ್ಲಿ ಜಮೀನ್ದಾರರ ದಬ್ಬಾಳಿಕೆ ಇಂತಹ ಸಂದರ್ಭದಲ್ಲಿ ಭೂ ಸುಧಾರಣಾ ಕಾಯ್ದೆ ಬರುತ್ತದೆ ಜಮೀನ್ದಾರರಿಗೆ ಮಚ್ಚು ತಟ್ಟಿದ ಕೈ ಏಕೆ ಅವರ ವಿರುದ್ಧವೇ ತಿರುಗಿ ಬೀಳುತ್ತದೆ ಎನ್ನುವುದು ಚಿತ್ರದ ಮುಂದಿನ ಕಥೆಯಾಗಿದೆ ಕತೆಯೇ ಇಡೀ ಸಿನಿಮಾದ ಜೀವಾಳ ಈ ಹಿಂದೆ ದರ್ಶನ್ ಯಜಮಾನದಲ್ಲಿ ಇಂತಹ ಒಂದು ಸದೃಢವಾದ ಕತೆಗೆ ಅಭಿನಯಿಸಿದ್ದರು ಕಾಟೇರವು ಇಂತಹ ಒಂದು ಗಟ್ಟಿಯಾದ ಕತೆ ಹೊಂದಿದೆ ಅಂದಿಗೂ ಇಂದಿಗೂ ಪ್ರಸ್ತುತ ಎನಿಸುವ ಕಥೆಯದು ಹೀಗಾಗಿ ಮೊದಲಾರ್ಥ ದುಮ್ಮುಕ್ಕಿದ್ದಂತೆ ಸಾಗುತ್ತದೆ ಇದರಲ್ಲಿ ಇರುವುದು ಕೇವಲ ಒಂದು ಪ್ರಮುಖ ಆಕ್ಷನ್ ದೃಶ್ಯ ಎನ್ನುವುದನ್ನ ಗಮನಿಸಬೇಕು ಅಬ್ಬರದ ಹೀರೋ ಎಂಟ್ರಿ ಆಗಲಿ ಆತನಿಗೊಂದು ಹಾಡಾಗಲಿ ಹಾರುವ ರೌಡಿಗಳು ಇಲ್ಲಿಲ್ಲ ಕತೆ ಕಟ್ಟುವುದೇ ಇಲ್ಲಿ ಆದ್ಯತೆ ಕತೆಗೆ ತಕ್ಕಂತೆ ದರ್ಶನ್ ಇಲ್ಲಿ ಮಾಗಿದ್ದಾರೆ ಇದಕ್ಕೆ ತಕ್ಕಂತೆ ಇತರೆ ಕಲಾವಿದರ ನಟನೆ ಇದೆ ಸಿನಿಮಾ ಹೀಗೆ ಮೊದಲಾರ್ಥದಲ್ಲಿ ಚಿತ್ರಕತೆಯಲ್ಲೇ ಹಿಡಿದು ಕೂರಿಸುತ್ತದೆ ದ್ವಿತೀಯಾರ್ಥದಲ್ಲಿ ಬರುವ ಎರಡು ಆಕ್ಷನ್ ದೃಶ್ಯಗಳು ಮಾಸ್ ವರ್ಗದ ಮೆಚ್ಚುಗೆಗಾಗಿ ತುರುಕಿದಂತಿದೆ ಇದು ಸಿನಿಮಾದ ಅವಧಿ ಹೆಚ್ಚಿಸುವುದರ ಜೊತೆಗೆ ಚಿತ್ರಕಥೆಯ ವೇಗಕ್ಕೂ ಅಡ್ಡಿ ಮಾಡಿದೆ ಹೆಚ್ಚಿನ ಹೊಡೆದಾಟವಿಲ್ಲದೆ ಕ್ಲೈಮ್ಯಾಕ್ಸ್ ಭಿನ್ನವಾಗಿದೆ ಹುಟ್ಟಿದ ಮಕ್ಕಳೆಲ್ಲರೂ ದೇವರು ಇದ್ದ ಹಾಗೆ ಆ ದೇವರಿಗೆ ಜಾತಿ ಎನ್ನುವ ಮುದ್ರೆ ಒತ್ತಬೇಡಿ ಮನುಷ್ಯತ್ವ ಪ್ರೀತಿ ಸಮಾನತೆ ಎಂಬ ಮುದ್ರೆ ಒತ್ತಿ ಎಂದು ಕೊನೆಯಲ್ಲಿ ನೀಡಿರುವ ಸಾಮಾಜಿಕ ಸಂದೇಶ ಇಂದಿಗೂ ಪ್ರಸ್ತುತ ಅವರು ಭಾವನಾತ್ಮಕ ದೃಶ್ಯಗಳನ್ನ ನಿಭಾಯಿಸಿದ ರೀತಿ ಉಲ್ಲೇಖಾರ್ಹ ಆಕ್ಷನ್ ದೃಶ್ಯಗಳಲ್ಲಿ ಎಂದಿನಂತಹ ಗತ್ತು ಇದೆ ಎರಡು ಶೇಡ್ನಲ್ಲಿ ನಟನೆಯ ಸಾಮರ್ಥ್ಯ ಸಾಬೀತುಪಡಿಸಿದ್ದಾರೆ ಕಾಟೇರಿನ ಸಂಗಡಿಗರಾಗಿ ಬೆರುದಾರ್ ಮತ್ತು ರೋಹಿತ್ ನಟನೆಗೆ ಹೆಚ್ಚು ಅಂಕ ಆರಾಧನಾ ಮೊದಲ ಸಿನಿಮಾದಲ್ಲೇ ನಟನೆಯ ಸಾಮರ್ಥ್ಯ ಪ್ರದರ್ಶಿಸಿದ್ದಾರೆ ಉಳಿದಂತೆ ಎಲ್ಲ ಕಲಾವಿದರು ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ ಜಡೇಶ್ ಕೆ ಹಂಪಿ ಹಾಗೂ ತರುಣ್ ಅವರ ಕತೆ ಮತ್ತು ಮಾಸ್ತಿಯವರ ಸಂಭಾಷಣೆ ಸಿನಿಮಾದ ಆಸ್ತಿ ಅದುವೇ ಪರಿಣಾಮಕಾರಿ ಅಸ್ತ್ರವಾಗಿದೆ ಛಾಯಾಚಿತ್ರ ಗ್ರಹಣದಲ್ಲಿ ಸುಧಾಕರ್ ಕೆಲಸವು ಗಮನಾರ್ಹ ಹಾಡುಗಳು ಮತ್ತೆ ಮತ್ತೆ ಗುಣುಕುವಷ್ಟು ಇಂಪಾಗಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತರ ಕಾಲಘಟ್ಟದ ಮರುಸೃಷ್ಟಿಯಲ್ಲಿನ ಶ್ರಮ ಕಾಣುತ್ತದೆ ಸಿನಿಮಾದ ಅವಧಿ ನೂರ ಎಂಬತ್ತೆರಡು ನಿಮಿಷವಿದ್ದು ಮೊದಲಾರ್ಥದಲ್ಲಿ ಒಂದು ಹಾಡು ಹಾಗೂ ದ್ವಿತೀಯಾರ್ಥದ ಎರಡು ಸಾಹಸ ದೃಶ್ಯಗಳಿಗೆ ಯಾವುದೇ ಹಿಂಜರಿಕೆ ಇಲ್ಲದೆ ನಿರ್ದೇಶಕರು ಕತ್ತರಿ ಹಾಕಿದ್ದರೆ ಸಿನಿಮಾ ತೂಕ ವೇಗ ಇನ್ನಷ್ಟು ಹೆಚ್ಚುತ್ತಿತ್ತು ಕೆಲವು ದೃಶ್ಯಗಳು ಕೃತಕವಾಗಿದೆ ದೇವರಾಯನ ಹತ್ಯೆ ಸಂದರ್ಭ ಅಷ್ಟು ಹೊತ್ತು ಪೊಲೀಸರು ಬಾಗಿಲ ಹಿಂದೆ ಏನು ಮಾಡುತ್ತಿದ್ದರು ಅದು ನಡುರಾತ್ರಿಯಲ್ಲಿ ಎಂದು ಕೇಳುವುದು ತಪ್ಪಲ್ಲ ಬಾಯಿಯಲ್ಲೇ ಮಚ್ಚು ಹಿಡಿದು ಹತ್ತಾರು ವಿರೋಧಿಗಳನ್ನ ಕೊಚ್ಚುವುದು ಸೇರಿದಂತೆ ಕೆಲವೆಡೆ ದೃಶ್ಯಗಳು ತರ್ಕಕ್ಕೆ ಸಿಗುವುದಿಲ್ಲ ಇವುಗಳನ್ನು ಹೊರತುಪಡಿಸಿ ಒಟ್ಟು ಸಿನಿಮಾ ಸದೃಢವಾಗಿದೆ ನಿನ್ನೆಯಿಂದ ಸಿನಿಮಾ ಥಿಯೇಟರ್ ಮಾಲ್ಗಳ ಮುಂದೆ ಕಿಕ್ಕಿರಿದು ನಿಂತಿರುವ ಅಭಿಮಾನಿಗಳು ದರ್ಶನ್ ಕಟ್ಔಟ್ಗೆ ಹಾರ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಿದ್ದಾರೆ ಬೆಂಗಳೂರಿನ ಜೆಪಿ ನಗರದ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಅಭಿಮಾನಿಗಳಿಗಾಗಿ ಫ್ಯಾನ್ ಶೋ ಆಯೋಜನೆ ಮಾಡಲಾಗಿತ್ತು ಸಿನಿಮಾ ನೋಡಿ ಹೊರಬಂದ ಅಭಿಮಾನಿಗಳು ಸಾರಥಿಗೆ ಜೈಕಾರ ಕೂಗತೊಡಗಿದ್ದಾರೆ ಮೊದಲ ದಿನ ರಾಜ್ಯದ ಇಪ್ಪತ್ತೊಂದು ಕಡೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದಲೇ ಶೋ ಆರಂಭಿಸಲಾಗಿತ್ತು ನಲವತ್ತ್ ಥಿಯೇಟರ್ಗಳಲ್ಲಿ ಮುಂಜಾನೆ ಮೂರು ಗಂಟೆಯಿಂದ ಎಪ್ಪತ್ತೇಳು ಥಿಯೇಟರ್ಗಳಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಶೋ ಆರಂಭವಾಗಿತ್ತು ಕಾಟೇರ ಸಿನಿಮಾವನ್ನ ರಾಕ್ಲೈನ್ ವೆಂಕಟೇಶ್ ನಿರ್ಮಾಣ ಮಾಡಿದ್ದು ತರುಣ್ ಸುಧೀರ್ ನಿರ್ದೇಶನದಲ್ಲಿ ನಟನಾಗಿ ದರ್ಶನ್ ಆರಾಧನಾ ರಾಮ್ ನಟಿಯಾಗಿ ನಟಿಸಿದ್ದಾರೆ ಹಿರಿಯ ನಟ ಕುಮಾರ್ ಗೋವಿಂದ್ ವಿಜಯಕಾಂತ್ ಜಗುಪತಿ ಬಾಬು ಅವರು ಕಾಣಿಸಿಕೊಂಡಿದ್ದಾರೆ ವಿ ಹರಿಕೃಷ್ಣ ಅವರ ಸಂಗೀತದಲ್ಲಿ ಮೂಡಿ ಬಂದಿದೆ ನಲವತ್ತೈದು ಕೋಟಿ ಬಜೆಟ್ ಅಂದಾಜಿನಲ್ಲಿ ಈ ಸಿನಿಮಾ ನಿರ್ಮಾಣ ಆಗಿದೆ ಎಂದು ಹೇಳಲಾಗುತ್ತಿದೆ ವಿಮರ್ಶಕರು ಕೂಡ ಕಾಟೀರ ಸಿನಿಮಾಗೆ ಫುಲ್ ಮಾರ್ಕ್ಸ್ ನೀಡಿದ್ದಾರೆ ಬುಕ್ ಮೈ ಶೋ ಹಾಗೂ ಡಿಬಿಯಲ್ಲೂ ಚಿತ್ರಕ್ಕೆ ಒಳ್ಳೆಯ ರೇಟಿಂಗ್ ಸಿಕ್ಕಿದೆ ದರ್ಶನ್ ಹಾಗೂ ತರುಣ್ ಸುಧೀರ್ ಅವರದ್ದು ಹಿಟ್ ಕಾಂಬಿನೇಷನ್ ಇಬ್ಬರು ಒಂದಾದಾಗಲೇ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಮೂಡಿತ್ತು ಡಿಸೆಂಬರ್ ಇಪ್ಪತ್ತ ಒಂಬತ್ತರಂದು ಕಾಟೀರ ಸಿನಿಮಾ ರಿಲೀಸ್ ಆಗಿದ್ದು ಉತ್ತಮವಾಗಿ ಮೂಡಿ ಬಂದಿದೆ ಎಂದು ಫ್ಯಾನ್ಸ್ ಅಭಿಪ್ರಾಯಪಟ್ಟಿದ್ದಾರೆ ವಿಮರ್ಶಕರು ಕೂಡ ಸಿನಿಮಾಗೆ ಫುಲ್ ಮಾರ್ಕ್ಸ್ ನೀಡಿದ್ದಾರೆ ಬುಕ್ ಮೈ ಶೋ ಹಾಗೂ ಐಎಂಡಿಬಿಯಲ್ಲೂ ಚಿತ್ರಕ್ಕೆ ಒಳ್ಳೆಯ ರೇಟಿಂಗ್ ಕೂಡ ಸಿಕ್ಕಿದೆ ಟಿಕೆಟ್ ಬುಕ್ಕಿಂಗ್ ಆಪ್ ಬುಕ್ ಮೈ ಶೋನಲ್ಲಿ ಈವರೆಗೆ ಹದಿಮೂರು ಸಾವಿರ ಜನರು ವೋಟ್ ಮಾಡಿದ್ದು ಒಂಬತ್ತು ಪಾಯಿಂಟ್ ಐದು ರೇಟಿಂಗ್ ಸಿಕ್ಕಿದೆ ಐಎಂಡಿಬಿಯಲ್ಲಿ ಕೇವಲ ಐನೂರ ಐವತ್ನಾಲ್ಕು ಜನರು ವೋಟ್ ಮಾಡಿದ್ದು ಎಂಟು ಪಾಯಿಂಟ್ ಎರಡು ರೇಟಿಂಗ್ ಸಿಕ್ಕಿದೆ ಇದು ಅಭಿಮಾನಿಗಳ ಖುಷಿ ಹೆಚ್ಚಿಸಿದೆ ಇಂದು ಹಾಗೂ ನಾಳೆ ಚಿತ್ರಕ್ಕೆ ಉತ್ತಮ ಗಳಿಕೆ ಆಗಲಿದೆ ಜನವರಿ ಒಂದರಂದು ಕೆಲವು ಕಡೆಗಳಲ್ಲಿ ರಜೆ ಇರುವುದರಿಂದ ಅಂದೂ ಕೂಡ ಒಳ್ಳೆಯ ಕಲೆಕ್ಷನ್ ಆಗಲಿದೆ ಏನು ಅಭಿಮಾನಿಗಳಿಗೆ ಕಾಟೇರ ಮನೋರಂಜನೆಯ ರಸದೌತಣ ಉಣಪಡಿಸಿದೆ ಒಂದೊಳ್ಳೆ ಸಂದೇಶದ ಜೊತೆಗೆ ಕಮರ್ಷಿಯಲ್ ಆಗಿಯೂ ಇದೆ ಅಂತಾರೆ ಪ್ರೇಕ್ಷಕರು ಹಲವೆಡೆ ಚಿತ್ರತಂಡ ವೀಕ್ಷಕರೊಟ್ಟಿಗೆ ಸಮಯ ಕಳೆದಿದೆ ರಾಜ್ಯಾದ್ಯಂತ ಸುಮಾರು ಮುನ್ನೂರಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ದರ್ಶನ್ ಸಿನಿಮಾ ಬಿಡುಗಡೆಯಾಗಿದೆ ಸಿಂಗಲ್ ಸ್ಕ್ರೀನ್ ಹಾಗೂ ಮಲ್ಟಿಪ್ಲೆಕ್ಸ್ ಸೇರಿದಂತೆ ಬರೋಬ್ಬರಿ ಸಾವಿರದ ಐನೂರು ಹೆಚ್ಚು ಶೋಗಳು ಪ್ರದರ್ಶನವಾಗುತ್ತಿದೆ ಏನೋ ಬಹುತೇಕ ಚಿತ್ರಮಂದಿರಗಳು ಡಿ ಬಾಸ್ ಫ್ಯಾನ್ಸ್ಗಳಿಂದ ತುಂಬಿ ತುಳುಕುತ್ತಿದೆ ಮೆಚ್ಚಿನ ನಟನ ಸಿನಿಮಾವನ್ನ ಅಪಾರ ಸಂಖ್ಯೆಯ ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ ಥಿಯೇಟರ್ ಬಳಿಯ ಸೆಲೆಬ್ರೇಷನ್ ವಿಡಿಯೋ ಹಂಚಿಕೊಳ್ಳುತ್ತಿರುವ ಅಭಿಮಾನಿಗಳು ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನೆಟ್ಟಿಗರಿಂದ ಬಹುತೇಕ ಸಕಾರಾತ್ಮಕ ಸ್ಪಂದನೆ ವ್ಯಕ್ತವಾಗಿದೆ ಇನ್ನು ಒಟ್ಟಾರೆಯಾಗಿ ಹೇಳುವುದಾದರೆ ಇಡೀ ರಾಜ್ಯದಲ್ಲಿ ಕಾಟೇರ ಸಿನಿಮಾದ ಅಬ್ಬರ ಜೋರಾಗಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ